ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಇವತ್ತು ಶಿವರಾತ್ರಿ ಹಬ್ಬದ ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು ಸೊ ಈಗ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಬೆಂಡೆಕಾಯಿನ ನೀಟಾಗಿ ವಾಶ್ ಮಾಡಿ ಒರೆಸಿ ಕಟ್ ಮಾಡಿ ಅದನ್ನ ಚೆನ್ನಾಗಿ ಲೋಳೆ ಹೋಗೋ ಗಂಟ ಹುರ್ಕೊಂಡಿದ್ದೀನಿ ಅದಾದ ನಂತರ ಮತ್ತೊಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಒಂದು ಎಂಟತ್ತು ಹಸಿರು ಮೆಣಸಿ ಕಾಯಿ ಹಾಗೆ ಒಂದು ದಪ್ಪ ಸೈಜ್ ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆಗಬೇಕು ಅಲ್ಲಿ ಗಂಟ ನೀಟಾಗಿ ಬಾಡಿಸ್ಕೋತಾ ಇದ್ದೀನಿ ಸೊ ಬಾಡಿಸಿದ ನಂತರ ಈಗ ನಾನು ಹುರಿದಿಟ್ಕೊಂಡಂಥ ಬೆಂಡೆಕಾಯಿ ಏನಿದೆ ಅದನ್ನು ಇದ್ದೀನಿ ಸೊ ಲೋಳೆ ಚೆನ್ನಾಗಿ ಹೋಗಂಗೆ ನಾವು ಹುರ್ಕೋಬೇಕು ಇಲ್ಲಾಂದರೆ ಅಂಟಂಟಾಗುತ್ತೆ ಹಾಗಾಗಿ ಹುರ್ಕೋಬೇಕು ಕ್ಲೀನಾಗಿ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಹುರಿದೀನಿ ಅಂತ ಅದಾದ ನಂತರ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಗ್ಗರಣೆಯಲ್ಲೇ ಇದು ಬೇಯಬೇಕು ಬೇಗ ಸೀದೋಗೋ ಚಾನ್ಸ್ ಇರುತ್ತೆ ಉರಿ ಹೈ ಫ್ಲೇಮ್ ಇಟ್ಟರೆ ಸೊ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ನೀವು ಹುರ್ಕೋಬೇಕಾಗುತ್ತೆ ಹುರ್ಕೊಂಡ ನಂತರ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ನೋಡ್ಕೊಂಬಿಟ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಈಗಲೇ ಸೊ ಉಪ್ಪನ್ನ ಈಗಲೇ ಹಾಕಿದರೆ ತರಕಾರಿಗೆಲ್ಲ ಚೆನ್ನಾಗಿ ಉಪ್ಪಿಡಿಯುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಷ್ಟೇ ಬೇರೆ ಏನಿಲ್ಲ ಅದಾದ ನಂತರ ಇಲ್ಲಿ ನಾನು ಎರಡು ಟೊಮೆಟೊನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆ ಟೊಮೆಟೊನ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕಷ್ಟೆ ಸೊ ಇದ್ದೀರಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಂಡೆಕಾಯಿ ಎಲ್ಲ ಬೇಗ ಬೆಂದು ಬಿಡುತ್ತೆ ತುಂಬ ಹೊತ್ತು ಬೇಯಿಸೋವಂಥದ್ದೇನಿಲ್ಲ ಸೊ ನಾವು ಲೋಳೆ ಹೋಗ್ಬೇಕಾದ್ರೆ ಫ್ರೈ ಮಾಡ್ಕೋಬೇಕಾದ್ರೇ ಅರ್ಧ ಬೆಂದೋಗ್ಬಿಟ್ಟಿರುತ್ತೆ ಅದಾದ ನಂತರ ಇಲ್ಲಿ ನಾನು ಒಂದು ಎರಡು ಟೀ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೀವು ದೊಡ್ಡ ಲೋಟ ತೊಗೊಂಡ್ರೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಸ್ವಲ್ಪ ಪ್ಲೇಟ್ ಮುಚ್ಚಿ ಬೇಯಿಸಿದೆ ಬೇಯಿಸಿದ ನಂತರ ನೋಡಿ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಫೈನಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು ಏನಂದರೆ ಬೆಂಡೆಕಾಯಿನ ಒಂದು ಪ್ರೋಸೆಸ್ ಇದೆ ನೋಡಿ ಅದೊಂದು ಸ್ವಲ್ಪ ಟಫ್ ಆಗ್ಬೋದು ಅಷ್ಟೇ ಬೆಂಡೆಕಾಯಿ ಪಲ್ಯ ಎಲ್ಲ ಬೇಗ ಬೇಯುತ್ತೆ ಮತ್ತು ಈಸಿಯಾಗಿ ಮಾಡ್ಕೋಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದರಲ್ಲೂ ಚಪಾತಿ ಕಾಂಬಿನೇಷನ್ಗೆ ರೊಟ್ಟಿ ಕಾಂಬಿನೇಷನ್ಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ನಾನಿವತ್ತು ಮಾಡ್ತಾ ಇರೋದು ಚಪಾತಿ ಸೊ ಚಪಾತಿನೆಲ್ಲ ನಾನೀಗ ನೀಟಾಗಿ ಒಸ್ದಿಟ್ಕೊತಾ ಇದ್ದೀನಿ ಹೊಸ್ದಿಟ್ಕೊಂಡ್ಬಿಟ್ಟು ಒಂದೇ ಸಲ ಬೇಯಿಸ್ಬಿಡ್ತೀನಿ ಬೇಗ ಬೇಗ ಇವತ್ತು ನಾವು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗೋದಿತ್ತು ಹಾಗಾಗಿ ನಾನು ಬೇಗ ಬೇಗನೆ ಕೆಲಸಗಳನ್ನ ಮುಗಿಸ್ಕೋತಾ ಇದ್ದೀನಿ ಆಲ್ಮೋಸ್ಟ್ ನಂದು ಎಲ್ಲ ಕೆಲಸನೂ ಮುಗ್ದು ಬ್ರೇಕ್ಫಾಸ್ಟನ್ನು ಕೂಡ ರೆಡಿ ಆಗ್ತಾಯಿದೆ ಸೊ ಫ್ರೆಂಡ್ಸ್ ಚಪಾತಿ ಹಿಟ್ ಕಲ್ಸೋದನ್ನೆಲ್ಲ ನಾನು ಆಲ್ರೆಡಿ ಶೇರ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಇವತ್ತು ಇಟ್ಕಲ್ಸಿದ್ದು ಅದನ್ನೆಲ್ಲ ನಾನೇನು ಶೇರ್ ಮಾಡೋಕ್ಕೋಗಲಿಲ್ಲ ಅಷ್ಟೊಂದು ಚೆನ್ನಾಗಿ ಇವತ್ತು ಉಬ್ಬರ್ತಾ ಇರಲಿಲ್ಲ ಒಂದೊಂದು ಸಲ ಉಬ್ಬುತ್ತೆ ಒಂದೊಂದು ಸಲ ಉಬ್ಬಲ್ಲ ನಾನು ಚಪಾತಿ ಅದನ್ನು ತೋರಿಸ್ತಾ ಇದ್ದೀನಿ ಆಮೇಲೆ ಒಂದೊಂದು ಚಪಾತಿ ಉಬ್ಬುತ್ತೆ ಒಂದೊಂದು ಚಪಾತಿ ಉಬ್ಬಲ್ಲ ಸೊ ಅರ್ಜೆಂಟಿಗೆ ಮಾಡಬೇಕಾದ್ರೆ ಹೇಗೋ ಹೊಸ್ತು ಬಿಡೋಣ ಅಂತ ಹೊಸ್ತಿರ್ತೀನಿ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕರೆಕ್ಟಾಗಿ ಸೈಡೆಲ್ಲ ತೆಳುವಾಗಿ ಸೆಂಟ್ರಲ್ಲಿ ಸ್ವಲ್ಪ ದಪ್ಪವಾಗಿ ಹೊಸ್ದರೆ ಚೆನ್ನಾಗಿ ಉಬ್ಕೊಂಡ್ಬರುತ್ತೆ ಏನೂ ತೊಂದರೆ ಇಲ್ಲ ಸ್ವಲ್ಪ ಬೆಂದ ನಂತರ ಆ ಕಡೆ ಈ ಕಡೆ ಎರಡು ಸೈಡೂ ನಾನು ಎಣ್ಣೆ ಹಚ್ಚೋದು ಮುಂಚೆನೇ ಎಣ್ಣೆ ಹಚ್ಚಿ ನಾನು ಬೇಯಿಸೋದಿಲ್ಲ ಹಾಗೆ ನಿಮಗೆಲ್ಲ ಯಾರಿಗೆ ಚಪಾತಿ ಅಂದರೆ ಫೇವ್ರೇಟ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನನಗೆ ಚಪಾತಿ ಪೂರಿ ದೋಸೆ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ರೈಸ್ ಐಟಮ್ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಚಪಾತಿ ಮಾಡ್ತಾ ಮಾಡ್ತಾನೆ ಅಮ್ಮಂಗೆ ಮತ್ತು ತಾನು ಇಬ್ಬರಿಗೂ ನಾನು ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಿದ್ದೀನಿ ಅಮ್ಮನ ಮನೆಯಲ್ಲೇ ಉಳಿಸ್ಕೊಂಡಿದ್ದೀನಿ ಅಮ್ಮಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಅಂದರೆ ಕಾಲು ನೋವಿದೆ ಹಾಗಾಗಿ ಮನೆಯಲ್ಲೇ ಒಂದೆರಡು ದಿನ ಆರಾಮಾಗಿರಲಿ ಅಂತ ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದೀನಿ ಅಮ್ಮ ಮತ್ತು ತಾನು ಇಬ್ಬರು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ ಈಗ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಬೇಕು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸಿದ್ದೆ ಹಾಗೆ ಪಲ್ಯ ಮತ್ತು ಚಪಾತಿ ಎರಡು ರೆಡಿ ಆಯಿತು ನನಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಕಾಂಬಿನೇಷನ್ ತುಂಬ ಇಷ್ಟ ಹಾಗೆ ಚಪಾತಿ ಜೊತೆ ಟೊಮೆಟೊ ಗೊಜ್ಜೆ ಅಂದ್ರೂ ತುಂಬ ಇಷ್ಟ ನಿಮ್ಗೆ ಯಾರಿಗಾದರೂ ಇಷ್ಟನಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ ನೋಡ್ಬೋದು ಚಪಾತಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಹೋಗ್ತಾ ಇರೋ ದೇವಸ್ಥಾನ ಬಂದ್ಬಿಟ್ಟು ಫ್ರೆಂಡ್ಸ್ ಇಲ್ಲಿ ಮುಕ್ತಿಹಳ್ಳಿ ಹತ್ರ ಒಂದು ಶನೇಶ್ವರ ದೇವಸ್ಥಾನ ಇದೆ ಪ್ರತಿ ಶಿವರಾತ್ರಿಯ ನೆಕ್ಸ್ಟ್ ನೆಕ್ಸ್ಟ್ ದಿನ ಏನಿರುತ್ತೆ ಅಲ್ಲಿ ರಥೋತ್ಸವ ಇರುತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಹಾಗೆ ಫ್ರೆಂಡ್ಸ್ ನಾನು ಈ ಟಾಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಟಾಪನ್ನ ರೆಡಿ ರೆಡಿಯಾಗಿದ್ದೀನಿ ಈಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಮನೆ ತವ ಇಂದಾನೆ ಆಟೋದಲ್ಲಿ ಹೋದ್ವಿ ಅಲ್ಲಿಂದ ಆಟೋದಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ಹತ್ರ ಇಳಿದು ಮತ್ತು ಬಸ್ ಸ್ಟ್ಯಾಂಡಿಂದ ಮುಕ್ತಿಹಳ್ಳಿ ಗಂಟು ಆಟೋದಲ್ಲೇ ಹೋದ್ವಿ ಆ್ಯಕ್ಚುಲಿ ನಮ್ಮಮ್ಮ ಏನಂದರು ಬೆಳಗ್ಗೆನೇ ಜಾತ್ರೆ ಇದೆ ಅಂದರು ಸೊ ಹಾಗಾಗಿ ನಾವು ಮಧ್ಯಾಹ್ನ ಹೋಗ್ಬಿಟ್ಟು ಮಂಗಳಾರತಿ ಮಾಡಿಸ್ಕೊಂಬರೋಣ ಅಂತಂದರು ಆದರೆ ಜಾತ್ರೆ ಇದ್ದಿದ್ದು ಈವ್ನಿಂಗು ಫ್ರೆಂಡ್ಸ್ ನಾವು ಈವ್ನಿಂಗ್ ಬಂದಿದ್ದರೆ ಚೆನ್ನಾಗಿರೋದು ಅನ್ನಿಸ್ತು ಬಟ್ ನಾವು ಒಂದು ಗಂಟೆಗೆಲ್ಲ ಮನೆ ಬಿಟ್ಬಿಟ್ಟು ಇವಾಗ ನೋಡಿ ನಾವು ಮುಕ್ತಿಹಳ್ಳಿ ರೂಟಲ್ಲೇ ಹೋಗ್ತಾ ಇದ್ದೀವಿ ಇದು ಮುಕ್ತಿಹಳ್ಳಿ ಅಂದರೆ ಮೂಡಿಗೆರೆ ರೂಟು ಫ್ರೆಂಡ್ಸ್ ಧರ್ಮಸ್ಥಳ ಎಲ್ಲ ಹೋಗೋದು ಇದೇ ರೂಟಲ್ಲಿ ಸೊ ಇಲ್ಲೇನು ಕಾಣಿಸ್ತಿದೆ ನೋಡಿ ಇದು ಆಂಬರ್ ವ್ಯಾಲಿ ಸ್ಕೂಲು ಇದು ಎಸ್ ಎಮ್ ಕೃಷ್ಣ ಇಲ್ವಾ ಫ್ರೆಂಡ್ಸ್ ಅವರ ಅಳಿಯ ಸಿದ್ಧಾರ್ಥ ಕಾಫಿ ಡೇ ಸಿದ್ಧಾರ್ಥ ಇಲ್ವಾ ಅವ್ರದ್ದು ಸ್ಕೂಲ್ ಇದು ಇದು ಓಪನ್ ಆದಾಗಲೂ ಕೂಡ ನಾವು ಬಂದಿದ್ವಿ ಇದು ಮುಕ್ತಿ ಕೆರೆ ತುಂಬ ಚೆನ್ನಾಗಿದೆ ಹಾಗೆ ಫ್ರೆಂಡ್ಸ್ ಇಲ್ಲಿನ ವಾತಾವರಣ ಈ ಸುತ್ತಮುತ್ತ ವಾತಾವರಣ ಮಲೆನಾಡು ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಸೈಡೆಲ್ಲ ಮನೆಗಳು ನೋಡಿ ಈ ರೀತಿಯಾಗಿರುತ್ತೆ ಹಾಗೆ ಮುಕ್ತಿಹಳ್ಳಿ ನನಗೆ ತುಂಬಾ ಇಷ್ಟ ಮುಕ್ತಿಹಳ್ಳಿ ಇಲ್ಲಿ ನಮಗೆ ರಿಲೇಟಿವ್ಸ್ ಇದ್ದಾರೆ ತುಂಬ ಹದಿನಾರು ಹದಿನೇಳು ವರ್ಷ ಹಿಂದೆ ನಾನು ಇಲ್ಲಿಗೆ ಬಂದಿದ್ದು ಅಷ್ಟೇ ಅದಾದಮೇಲೆ ಎಲ್ಲ ನಾನು ಬಂದೇ ಇಲ್ಲ ಇಲ್ಲಿಗೆ ಫ್ರೆಂಡ್ಸ್ ಮೊನ್ನೆ ಧರ್ಮಸ್ಥಳ ಹೋಗಬೇಕಾದ್ರೆ ಈ ರೂಟಲ್ಲಿ ಬಂದಿದ್ವಿ ನಂಗೆ ಆಗುತ್ತೆ ಧರ್ಮಸ್ಥಳ ಹೋಗ್ಬೇಕಾದ್ರೆ ಈ ರೂಟು ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಆ ವೀಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಆ ವೀಡಿಯೋ ಯಾರಾದರೂ ಅಂದರೆ ನೀವು ನೋಡ್ಬೋದು ಚೆನ್ನಾಗಿರುತ್ತೆ ಈ ಸೈಡು ಚಾರ್ಮುಡಿಘಾಟ್ ಸೈಡಿಂದ ಈ ಕಡೆಯಿಂದ ಹೋಗ್ಬೋದು ಮೂಡಿಗೆರೆ ರೂಟಲ್ಲಿ ಮತ್ತು ನಾವು ಸಕಲೇಶ್ವರ ರೂಟಲ್ಲೂ ಕೂಡ ಹೋಗ್ಬೋದು ಶಿರ್ಡಿಘಟ್ ಮೇಲೆ ನನಗೆ ಫೇವ್ರೆಟ್ ಪ್ಲೇಸ್ ಧರ್ಮಸ್ಥಳ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ತನು ಜಾತ್ರೆಗೆ ಹೋಗೋಣ ಅಂದ ತಕ್ಷಣ ಫುಲ್ಲು ಹೋಗೋಣ ಹೋಗೋಣ ಅಂತ ಫೋರ್ಸು ಅಮ್ಮ ಹೇಳಿದ್ರು ಒಂದು ಗಂಟೆ ಆಗಿರುತ್ತೆ ಇವಾಗ ರಥೋತ್ಸವ ಎಲ್ಲ ಮುಗ್ದೋಗಿರುತ್ತೆ ಇವಾಗ ಹೋದ್ರೂ ಸುಮ್ಮನೆ ವೇಸ್ಟು ಏನಕ್ಕೆ ಹಂಗೆ ಹಿಂಗೆ ಅಂತ ಅಂದರು ಆಮೇಲೆ ತನು ಇದ್ದದ್ದು ಇಲ್ಲ ನನ್ನ ಜಾತ್ರೆ ನೋಡಲೇಬೇಕು ನೋಡಲೇಬೇಕು ಅಂತ ಅಂದ್ಲು ಹಾಗಾಗಿ ಸರಿ ಅಂತೇಳ್ಬಿಟ್ಟು ಹೊರಟಿ ಈಗ ಬಂದಿದ್ದೀವಿ ನೋಡಿ ಇದೇ ದೇವಸ್ಥಾನ ಸೊ ಫ್ರೆಂಡ್ಸ್ ಮುಕ್ತಿ ಮುಂದೆ ಒಂದು ದುಮ್ಗೆರೆ ಅಂತ ಒಂದು ಊರು ಬರುತ್ತೆ ಆ ಊರಲ್ಲಿ ಈ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದೇವಸ್ಥಾನ ನೋಡ್ತಾ ಇದ್ದೀರಲ್ಲ ಇಲ್ಲಿ ಸುತ್ತಮುತ್ತ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ರೋಡ್ ಸೈಡಲ್ಲೇ ಇದೆ ಸೊ ನಾವು ಮೂಡಿಗೆರೆ ರೂಟಲ್ಲಿ ಏನು ಹೋಗ್ತೀವಿ ಬಲಭಾಗದಲ್ಲಿ ಈ ದೇವಸ್ಥಾನ ಸಿಗುತ್ತೆ ನೋಡಿ ಅಶ್ವಗಳು ಮತ್ತು ಆ ಸೂರ್ಯನ ಸ್ಟ್ಯಾಚ್ಯೂ ಏನಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ಸುತ್ತಮುತ್ತ ವಾತಾವರಣ ಹೇಗಿದೆ ಅಂತಲೂ ಕೂಡ ತೋರಿಸ್ತಿದ್ದೀನಿ ಇಲ್ಲೊಂದು ಕಾಫಿ ಕ್ಯೂರಿಂಗ್ ಕೂಡ ಇದೆ ನೋಡಿ ಅದು ಕಾಫಿ ಕ್ಯೂರಿಂಗ್ ದೊಡ್ಡದಾಗಿದೆ ಅದಾದಮೇಲೆ ಈ ಸೈಡು ಒಂದಷ್ಟು ಸಣ್ಣ ಪುಟ್ಟ ಬೆಟ್ಟಗಳ ಥರ ಇದೆ ಹೊಲ ಗದ್ದೆಗಳಿದೆ ಭತ್ತದ ಗದ್ದೆಗಳಿದೆ ಚೆನ್ನಾಗಿದೆ ಹಾಗೆ ಇವಾಗ ಇವಾಗ ತಾನೇ ಈ ಜಾತ್ರೆಯೆಲ್ಲ ಅಂಗಡಿಗಳು ಹಾಕ್ಕೊಂತಾರೆ ನೋಡಿ ಅವರೆಲ್ಲ ಈಗ ಬಂದ್ಬಿಟ್ಟು ಟೆಂಟ್ಗಳನ್ನ ಕಟ್ಕೊಂಡು ಅಂಗಡಿಗಳು ಹಾಕೊತ ಇದ್ದಾರೆ ಹಾಗೆ ಇಲ್ಲಿ ಸಾಯಂಕಾಲ ರೀಕತೆನೋ ನಾಟಕನೋ ಏನೋ ಇತ್ತು ಫ್ರೆಂಡ್ಸ್ ಅದಕ್ಕೂ ಕೂಡ ಸೆಟ್ಗಳು ಬರುತ್ತಲ್ಲ ಅದೆಲ್ಲ ಬಂದಿದೆ ಹಾಗೆ ಇಲ್ಲಿ ನೋಡಿ ದೇವರ ಉತ್ಸವ ಮೂರ್ತಿ ಕೂಡ ರೆಡಿ ಆಗ್ತಿದೆ ದೇವಸ್ಥಾನದ ಒಳ ಫ್ರೆಂಡ್ಸ್ ಈ ದೇವರೇನಿದೆ ಫ್ರೆಂಡ್ಸ್ ಇದು ಗ್ರಾಮ ದೇವತೆ ಸೊ ಗ್ರಾಮ ದೇವತೆ ಕೂಡ ಇಲ್ಲಿಗೆ ಬಂದಿದೆ ದೇವಸ್ಥಾನ ಹತ್ರ ದೇವಸ್ಥಾನ ಹತ್ರ ಬಂದು ಇಲ್ಲಿ ನಿಂತ್ಕೊಂಡಿದೆ ನೋಡಿ ಈ ದೇವರು ಏನಿದೆ ಶನೇಶ್ವರ ದೇವರು ಅದು ಕೂಡ ಉತ್ಸವ ಮೂರ್ತಿ ರೆಡಿಯಾಗಿದೆ ಎರಡೂ ದೇವರುಗಳು ಫ್ರೆಂಡ್ಸ್ ಈಗ ಊರು ತುಂಬ ಮೆರವಣಿಗೆ ಹೋಗುತ್ತೆ ಮೆರವಣಿಗೆ ಹೋಗಿ ಎಲ್ಲ ಕಡೆ ಸುತ್ತಾಡಿ ಬಂದಾದಮೇಲೆ ಈ ದೇವರನ್ನ ರಥದ ಮೇಲೆ ಕೂರಿಸಿ ಅನ್ ಅದ ಅದಾದ ನಂತರ ರಥೋತ್ಸವ ರಥೋತ್ಸವ ಸುಮಾರು ಐದುವರೆ ಆಗುತ್ತೆ ಅಂತ ಹೇಳಿದರು ಐದುವರೆನೂ ಆಗ್ಬೋದು ಆರು ಗಂಟೆನೂ ಆಗ್ಬೋದು ಅಂದರು ಹಂಗಾಗಿ ನಾವು ತುಂಬ ಹೊತ್ತು ವೆಯ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸೊ ಹೊರಡೋಣ ಅಂತ ಅಂದ್ಕೊಂಡು ಅದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡು ಸೊ ದೇವರು ನೋಡಿ ಈ ರೀತಿ ಈ ದೇವ್ರನ್ನ ಈ ರೀತಿ ಕೂರಿಸೋದಕ್ಕೆ ನಮ್ಮ ಸೈಡು ಅಡ್ಡೆ ಅಂತಾರೆ ಅಡ್ಡೆ ಮೇಲೆ ದೇವ್ರು ಕೂರಿಸೋದು ಅಂತಾರೆ ಹಾಗೆ ಇದು ಏನಕ್ಕೆ ಈ ರೀತಿ ತಿರುಗ್ತಾರೆ ಅಂತ ನನಗೆ ಗೊತ್ತಿಲ್ಲ ಸಾಮಾನ್ಯ ಈ ರೀತಿ ಅಡ್ಡೆ ಮೇಲೆ ಕೂರಿಸಿದಾಗೆಲ್ಲ ಈ ರೀತಿ ತಿರುಗ್ತಾರೆ ದೇವರು ಹೇಳಿದ್ರೆ ಫ್ರೆಂಡ್ಸ್ ಅದು ಇಡ್ತಕ್ಕೆ ಸಿಗೋಲ್ಲ ಅಂತಾರಲ್ಲ ಫ್ರೆಂಡ್ಸ್ ಹಾಗೆ ದೇವರೇ ನಮ್ಮನ್ನು ಆ ರೀತಿ ಮಾಡಿಸುತ್ತೆ ಅಂತ ಹೇಳ್ತಾರೆ ಅಂದರೆ ತುಂಬ ಭಾರ ಆಗೋದು ತುಂಬ ನುಗ್ಗೋದು ಎಲ್ಲಂದ್ರಲ್ಲಿ ಆ ಥರ ಎಲ್ಲ ಆಗುತ್ತಂತೆ ದೇವ್ರನ್ನ ಹೊತ್ಕೊಂಡಾಗ ನಿ ನನಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಒಂದೊಂದ್ಸತಿ ಅನ್ನಿಸ್ತಾ ಇರುತ್ತೆ ಹಾಗೆ ತುಂಬಾ ಇಷ್ಟ ಆಗುತ್ತೆ ನನಗೆ ಈ ರೀತಿ ದೇವ್ರು ಕುಣಿಸೋದು ಇದನ್ನೆಲ್ಲ ನೋಡೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇನ್ನೊಂದು ಖುಷಿ ವಿಚಾರ ಅಂದರೆ ಫ್ರೆಂಡ್ಸ್ ಇಲ್ಲಿ ನನಗೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ತುಂಬ ದೂರದಿಂದ ನೋಡಿಕೊಂಡೆ ನಕ್ಕಂತ ಬಂದರು ನಾನು ಅಲ್ಲಿ ಕೂತ್ಕೊಂಡಿದ್ದಾಗ ಸೊ ನಾನು ಯಾರು ಏನು ಅಂತ ಮಾತಾಡಿಸೆ ಆಮೇಲೆ ತುಂಬ ಖುಷಿಯಾಯಿತು ನನಗೆ ಅವ್ರ ಜೊತೆ ಮಾತಾಡಿ ಅವ್ರನ್ನ ಈ ಮಂಗಳೂರು ಸೈಡ್ ಕೊಟ್ಟಿದ್ದಾರೆ ಇದೇ ಊರವರಂತೆ ಅವರು ಅವರಿಗೆ ಒಬ್ಬ ಮಗ ಕೂಡ ಇದ್ದಾನೆ ಚಿಕ್ಕ ಮಗ ಆರ್ಯ ಅಂತ ಇವಾಗ ಅವನು ಅಷ್ಟೊಂದು ನಾನು ಬ್ಲಾಗ್ ನೋಡೋಕ್ಕಾಗ್ತಿಲ್ಲ ಮುಂಚೆಯಿಂದ ನಾನು ನಿಮ್ಮ ಬ್ಲಾಗ್ ಇದ್ದೀನಿ ಅಂತೆಲ್ಲ ಮಾತಾಡ್ಸಿದ್ರು ತುಂಬಾ ಖುಷಿಯಾಯಿತು ನನಗೆ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಬಟ್ ಅವ್ರ ನೇಮ್ ನನಗೆ ಗೊತ್ತಾಗಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನನ್ನ ಮಾತಾಡ್ಸಿದ್ದಕ್ಕೆ ಅದಾದ ನಂತರ ತನೂದು ಒಂದೇ ಆಟ ಜಾತ್ರೆ ಹತ್ರ ಹೋಗೋಣ ಹೋಗೋಣ ಅಂತೇಳ್ಬಿಟ್ಟು ಸೊ ತನುಗೆ ಹೇರ್ ಬ್ಯಾಂಡು ರಿಬ್ಬನ್ನು ಹಾಗೆ ಒಂದಷ್ಟು ಈ ಕ್ಯಾಮ್ರಾ ಥರ ಬರುತ್ತೆ ನೋಡಿ ಫ್ರೆಂಡ್ಸ್ ಅದು ಈ ಥರದ್ದೆಲ್ಲ ತಗೊಂಡು ನಾನು ಫ್ರೆಂಡ್ಸ್ ಅದಾದಮೇಲೆ ಸುಮಾರು ಹೊತ್ತು ಇಲ್ಲಿ ಕೂತ್ಕೊಂಡ್ವಿ ನೆರಳಲ್ಲಿ ಕೂತ್ಕೊಂಡು ಪೂಜೆ ಎಲ್ಲ ಮಾಡಿಸಿದ್ವಿ ಫ್ರೆಂಡ್ಸ್ ಪೂಜೆ ಥಿಂಗ್ಸು ಅದನ್ನೆಲ್ಲ ತೊಗೊಂಡು ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ದೇವರು ಬೇಗ ಬಂದರೆ ನೋಡೋಣ ರಥೋತ್ಸವನೂ ನೋಡಿಕೊಂಡೇ ಹೋಗ್ಬಿಡೋಣ ಅಂತ ನೋಡ್ತಾ ಇದ್ವಿ ಬಟ್ ದೇವ್ರು ಅಷ್ಟೊತ್ತಿಗೆ ತುಂಬಾ ಲೇಟ್ ಆಯಿತು ಇಲ್ಲಿ ಏನಂತೇಳಿದರೆ ಇಲ್ಲೇ ಬಸ್ಗಳೆಲ್ಲ ನಿಲ್ಲಿಸ್ತಾರೆ ಆಟೋಗಳನ್ನು ನಿಲ್ಲಿಸ್ತಾರೆ ತುಂಬ ದೂರ ನಡ್ಕೊಂಡು ನಡ್ಕೊಂಡೋಗ್ಬೇಕೇನು ಅನ್ನೋ ಥರ ಏನಿಲ್ಲ ದೇವಸ್ಥಾನದ ಎದುರುಗಡೆನೇ ನಿಲ್ಲಿಸ್ತಾರೆ ಹಾಗಾಗಿ ಇಲ್ಲೇ ಕೂತ್ಕೊಳ್ತಾ ಇದ್ವಿ ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ಪೂಜೆ ಥಿಂಗ್ಸ್ ಎಲ್ಲ ಮಾರ್ತಾಯಿರ್ತಾರೆ ನೋಡಿ ಅಲ್ಲಿ ಬಾಳೆಹಣ್ಣು ಇರುತ್ತಲ್ಲ ಈ ಹಸು ಹೋಗಿ ಹೋಗಿ ತಿನ್ನೋಕೆ ಹೋಗ್ತಾಯಿತ್ತು ಹಾಗೆ ಇಲ್ಲಿ ಮಾಡಿರೋ ಡೆಕೋರೇಷನ್ ಕೂಡ ಹಾಳು ಮಾಡ್ತು ನೋಡಿ ದೇವ್ರು ಬಂತು ಫ್ರೆಂಡ್ಸ್ ಅಷ್ಟರಲ್ಲಿ ಬಂದ್ಬಿಟ್ಟು ಈ ಬಿದಿ ಬಿಟ್ಟು ನೆಕ್ಸ್ಟ್ ಬೀದಿಗೆ ಹೋಯ್ತು ನಾವು ಬೇಗ ಬರುತ್ತೆ ತೇರೆಲ್ಲ ಬೇಗ ಆಗುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಲೇಟ್ ಆಯಿತು ತನೂ ಕೂಡ ಮಾಡ್ತಾ ಮಾಡ್ತಾಯಿದ್ಲು ಹೋಗೋಣ ಹೋಗೋಣ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಅಂತ ಹಾಗಾಗಿ ಇನ್ನೂ ಸ್ವಲ್ಪ ಹೊತ್ತು ಕಾಯೋದು ಬೇಡ ಅಂತ ಅಂದ್ಕೊಂಡು ಹೊರಡೋಣ ಅಂತ ಕೂತ್ಕೊಂಡಿದ್ದೀವಿ ಬಟ್ ನಾವು ಅಲ್ಲಿ ಕೂತ್ಕೊಂಡು ಹೋಗೋ ಡಿಸೈಡ್ ಮಾಡಿದ ಮೇಲೆ ಬೇಗ ಬೇಗ ಆಟೋ ಏನೂ ಬರಲೇ ಇಲ್ಲ ಹಾಗಾಗಿ ಸ್ವಲ್ಪ ತಲ್ಲೇನೇ ಟೈಮ್ ಸ್ಪೆಂಡ್ ಮಾಡಬೇಕಾಯ್ತು ಓಕೆ ಫ್ರೆಂಡ್ಸ್ ಈ ಸಿಂಪಲ್ ಜಾತ್ರೆ ಇಲ್ವಾಗ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ಬ್ಲಾಗ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಪ್ಲೀಸ್ ಟೇಕ್ ಕೇರ್ ಬಾಯ್ ಹ್ಯಾವ್ ಅ ನೈಸ್ ಡೇ